ಕೆಲವೊಂದು ಮಲ್ಟಿ ನ್ಯಾಷನಲ್ ಕಂಪನಿಗಳು ಏನ್ ಮಾಡ್ಕೊಂಡಿದೆ ಅಂತಂದ್ರೆ, ಕೋಡಿಂಗ್ ಮತ್ತೆ ಪ್ರೋಗ್ರಾಮಿಂಗ್ ಅನ್ನೋದನ್ನ ಹೊಸ ಬಿಸ್ನೆಸ್ ಆಗಿ ಪರಿಗಣಿಸಿ ಎಲ್ಲಾ ರೀತಿಯ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಒಂದು ರೀತಿಯಲ್ಲಿ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಕೋಡಿಂಗ್ ಇಸ್ ಜಸ್ಟ್ ಅ ಲ್ಯಾಂಗ್ವೇಜ್, ಕ್ರಿಯೇಟಿವಿಟಿ ಇಸ್ ಸಮಥಿಂಗ್ ವಿಚ್ ಎವ್ರಿ ಒನ್ ಹ್ಯಾಸ್ ಟು ಇಂಪ್ರೂವ್. ಕೋಡಿಂಗ್ ಈ ಡಿಜಿಟಲ್ ಯುಗದಲ್ಲಿ ಒಂದು ಮೂಲ ಸಾಕ್ಷರತೆ ಅಂತ ಹೇಳ್ಬೋದು, ಇಟ್ಸ್ ಎ ಲಿಟ್ರಸಿ ಅಂತ. ಇವತ್ತು ಪ್ರೋಗ್ರಾಮಿಂಗ್ ಅನ್ನೋದು ಕೂಡ ಒಬ್ಬ ಅಕ್ಷರಸ್ಥನ ಹಾಗೆ, ಅಂದ್ರೆ ನಿಮಗೆ ಕೋಡಿಂಗ್ ಗೊತ್ತಿರಬೇಕು, ಪ್ರತಿಯೊಬ್ಬರಿಗೂ ಕೋಡಿಂಗ್ ಗೊತ್ತಿರಬೇಕು. ಅದರ ಅರ್ಥ ಕೋಡಿಂಗ್ ಗೊತ್ತಿರಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಲೇಬೇಕು ಅನ್ನುವಂಥದ್ದಲ್ಲ. ನಮ್ಮಅಪ್ಪ ನಮ್ಮಅಮ್ಮ ನಮ್ಮನ್ನ ಏನ್ ಅನ್ಕೊಂಡಿದ್ರು ಅಂದ್ರೆ ತುಂಬಾ ಬುದ್ಧಿವಂತರಿವ್ರು, ನನ್ನ ಮಗ ತುಂಬಾ ಬುದ್ಧಿವಂತ ಅಂತ. ಆದ್ರೆ ಇವತ್ತು ನಾವು ಮಾಡ್ತಾ ಇರೋದು ಅದನ್ನೇ, ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತ ಅಂತ ನಾವು ತಿಳ್ಕೊಂಡಿದ್ದೇವೆ. ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನಂತಂದ್ರೆ, ಭಗವಂತ ಪ್ರತಿಯೊಂದು ಮಗುವಿಗೂ ಕೂಡ ಅದರದೇ ಆದಂಥ ಒಂದು ಇಂಟೆಲಿಜೆನ್ಸ್ ಅನ್ನು ಕೊಟ್ಟು ಭೂಮಿ ಮೇಲೆ ಕಳಿಸಿರ್ತಾನೆ. ಆದರೆ ನಾವೇನು ಮಾಡ್ತೇವೆ, ಅದನ್ನು ನಮಗೆ ಬೇಕಾದ ಹಾಗೆ ತಿರುಚಲಿಕ್ಕೆ ಹೋಗಿ ಅದನ್ನು ಹಾಳು ಮಾಡ್ತೇವೆ. ಕೋಡಿಂಗ್ ಯಾಕೆ ಗೊತ್ತಿರಬೇಕಂತಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಕೋಡಿಂಗ್ ಕಲಿಯೋದ್ರಿಂದ ಭವಿಷ್ಯಕ್ಕೆ ಅವ್ರನ್ನ ನಾವು ಸಿದ್ಧ ಮಾಡ್ದಂಗೆ ಆಗತ್ತೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಭಾರತ ಸರ್ಕಾರ ಜುಲೈಯಲ್ಲಿ ಈ ಒಂದು ಶಿಕ್ಷಣ ನೀತಿಯನ್ನು ಬಿಡುಗಡೆ ಮಾಡಿದೆ. ಅದನ್ನು ಅನುಷ್ಠಾನಗೊಳಿಸುವ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಒಂದು ಮುಖ್ಯವಾದ ಅಂಶ ಮಕ್ಕಳಿಗಾಗಿ ಕೋಡಿಂಗ್ ಕೌಶಲ್ಯ, ಕೋಡಿಂಗ್ ಫಾರ್ ಕಿಡ್ಸ್, ಅನ್ ಎಸೆನ್ಷಿಯಲ್ ಸ್ಕಿಲ್ಸ್. ಆ 18 ಕೌಶಲ್ಯಗಳನ್ನು ಅವರು ಲಿಸ್ಟ್ ಮಾಡಿದಾಗ, ನಾವು ಕೇವಲ ಒಂದು ಕೋಡಿಂಗ್ ಕೌಶಲ್ಯದ ಅಗತ್ಯತೆಯನ್ನು ಇವತ್ತಿನ ದಿವಸ ಯಾಕೆ ಚರ್ಚೆ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಸಾಮಾನ್ಯವಾಗಿ ಬರುವಂಥ ಒಂದು ಪ್ರಶ್ನೆ. ಯಾಕೆ ಮಕ್ಕಳಿಗೆ ಕೋಡಿಂಗ್ ಅಗತ್ಯ ಇದೆ? ಇತ್ತೀಚಿನ ದಿವಸಗಳಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾಲಯ ನಡೆಸಿದಂಥ ಸ್ಟಡಿಯಲ್ಲಿ ಏನು ಕಂಡುಕೊಂಡಿದ್ದಾರೆ ಅಂತಂದರೆ, ಹ್ಯೂಮನ್ ಬ್ರೈನ್ ಡೆವಲಪ್ಮೆಂಟ್ ಯಾವ ರೀತಿ ಆಗತ್ತೆ ಅನ್ನೋದನ್ನು ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಆ ವಿಶ್ಲೇಷಣೆಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ, ಮೊದಲನೇ ವರ್ಷ ಮಗುವಿನ ಒಂದು ಕಲಿಕಾ ಅಥವಾ ಗ್ರಹಿಕೆ ಅನ್ನೋದು ತುಂಬ ಇರ್ತದೆ. ಮತ್ತು ಮೊದಲಿನ ವರ್ಷದಲ್ಲಿ ಅಥವಾ ತಾಯಿಯ ಗರ್ಭದಲ್ಲಿರುವಾಗ ಮಗುವಿನ ಮೆದುಳಿನ ಬೆಳವಣಿಗೆ ಯಾವ ರೀತಿ ಆಗತ್ತೆ ಅನ್ನೋದನ್ನು ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋದ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿದ್ದೇನೆ. ದಯವಿಟ್ಟು ಅದನ್ನು ಓದಿ ತಿಳ್ಕೊಳ್ಳಿ. ಯಾಕಂತಂದರೆ ಈ ಶಿಕ್ಷಣ ನೀತಿ ಅನ್ನುವಂಥದ್ದು ಸಂಪೂರ್ಣ ಬದಲಾದಂಥ ಒಂದು ನೀತಿ. ಮೊದಲಿರುವಂಥ ಶಿಕ್ಷಣ ನೀತಿಗೂ ಈಗಿನ ಶಿಕ್ಷಣ ನೀತಿಗೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ಕಾಣಬಹುದು. ಈಗಿನ ಒಂದು ಕಡ್ಡಾಯ ಶಿಕ್ಷಣ ನೀತಿಯಾಗಿ ಒಂದು ಮಗುವಿನ 4ನೇ ವರ್ಷದಿಂದ ಅಧ್ಯಯನ ಪ್ರಾರಂಭ ಆಗುತ್ತೆ. ಅದು 18 ವರ್ಷದವರೆಗೆ ಕಂಟಿನ್ಯೂ ಆಗುತ್ತೆ. ಅಂದರೆ 15 ವರ್ಷಗಳ ಕಂಪಲ್ಸರಿ ಎಜುಕೇಷನನ್ನು ಈಗಿನ ಸರ್ಕಾರ ಈ ಶಿಕ್ಷಣ ನೀತಿಯಲ್ಲಿ ಉಲ್ಲೇಖ ಮಾಡಿದೆ. ಆ ಮೊದಲನೇ 3 ವರ್ಷ ಅನ್ನುವಂಥದ್ದು ಭಾರಿ ಸೂಕ್ಷ್ಮವಾದಂಥ ಒಂದು ವಯಸ್ಸು. ಆ ವಯಸ್ಸಿನಲ್ಲಿ ಮಗುವಿನ ಕಲಿಕೆ ಅನ್ನೋದು ಅಥವಾ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ಸಹಜವಾಗಿ ಆಗ್ಬಿಡುತ್ತೆ. ಮಗುವಿನ ಮೆದುಳು ಸಂಪೂರ್ಣವಾಗಿ ಬೆಳವಣಿಗೆ ಆದ ನಂತರ ಅದರಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ದೃಷ್ಟಿಯಿಂದ ಈ ಶಿಕ್ಷಣ ನೀತಿಯಲ್ಲಿ 3ನೇ ವರ್ಷದಿಂದನೇ 3 ವರ್ಷದವರೆಗೆ ತಾಯಿ ಮಕ್ಕಳನ್ನು ಯಾವ ರೀತಿ ಪೋಷಿಸಬೇಕು, ತಂದೆ ತಾಯಿಗಳು ಮನೆಯಲ್ಲಿ ಯಾವ ರೀತಿ ಪೋಷಿಸಬೇಕು, 4ನೇ ವರ್ಷದಿಂದ 18ನೇ ವರ್ಷದವರೆಗೆ ಪಠ್ಯಕ್ರಮಗಳು ಹೇಗಿರಬೇಕು ಅನ್ನುವುದನ್ನು ಶಿಕ್ಷಣ ನೀತಿ ಶಾಲೆಗಳ ಪಟ್ಟಿಯಲ್ಲಿ ಉಲ್ಲೇಖಿಸಿದೆ. ಆ ವಿಷಯದಲ್ಲಿ ಬರುವಾಗ ಸಾಧಾರಣ 6-8 ವರ್ಷದವರೆಗೆ ಮಗುವಿನ ಮೆದುಳಿನ ಬೆಳವಣಿಗೆ ತುಂಬಾ ಚೆನ್ನಾಗಿರ್ತದೆ. ಅವಾಗ ಅವರು ಏನು ಕಲಿತಾರೋ ಸಾಕಷ್ಟು ಸಮಯ ಅದು ಅವ್ರ ಜೊತೆಗೆ ಉಳಿಯುತ್ತೆ. ಹಾಗಾಗಿ ಯಾವ ರೀತಿಯ ಪಠ್ಯಕ್ರಮಗಳು ಅವರಿಗೆ ಬೇಕು ಅನ್ನೋದನ್ನ ವಿವರವಾಗಿ ವಿಸ್ತರಿಸಿದ್ದಾರೆ. ಅದರಲ್ಲಿ ನಾನು ನಿಮ್ಮ ಗಮನವನ್ನ ಯಾವ ಕಡೆಗೆ ಹರಿಸ್ತಾ ಇದ್ದೇನೆಂತಂದ್ರೆ, ಈ ಒಂದು ಸೆಕ್ಷನ್ ಅನ್ನು ನೀವು ನೋಡಿದಾಗ, ಇದು 15ನೇ ಪುಟ ಪಾಲಿಸಿಯಲ್ಲಿ, ನಾವೇನೀಗ ಕೋಡಿಂಗ್ 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 ಅಂತ ಎಲ್ಲಾ ಮಕ್ಕಳು ಎಲ್ಲಾ ಪೋಷಕರು ಒಂದು ರೀತಿ ಹುಚ್ಚರಾಗಿದ್ದಾರೆ. ದಯವಿಟ್ಟು ಗಮನಿಸಿ, ಕೇವಲ 2 ಬಾರಿ ಕೋಡಿಂಗ್ ಅನ್ನುವ ಶಬ್ದವನ್ನು 66 ಪೇಜಿನ ಶಿಕ್ಷಣ ನೀತಿಯಲ್ಲಿ ಉಲ್ಲೇಖ ಆಗಿರುತ್ತೆ. ಇದನ್ನು ಗಮನಿಸಿದಾಗ ನಮ್ಗೇನು ಗೊತ್ತಾಗುತ್ತೆ ಅಂತಂದರೆ, ಇದು ಒಂದು ಕರಿಕ್ಯುಲರ್ ಇಂಟಿಗ್ರೇಷನ್ ಆಫ್ ಎಸೆನ್ಷಿಯಲ್ ಸಬ್ಜೆಕ್ಟ್ಸ್ ಆ್ಯಂಡ್ ಸ್ಕಿಲ್ಸ್ ಆ್ಯಂಡ್ ಕೆಪಾಸಿಟೀಸ್ ಅನ್ನುವಂಥ ಒಂದು ಸೆಕ್ಷನ್ ಅಂಡರ್ ಬರುತ್ತೆ. ಅದರಲ್ಲಿ 18 ಬೇರೆ ಬೇರೆ ರೀತಿಯ ವಿಷಯಗಳನ್ನು ಅವ್ರು ಹೇಳ್ತಾರೆ. ಅದರಲ್ಲಿ ಒಂದು ಕೋಡಿಂಗ್ ಆ್ಯಂಡ್ ಕಂಪ್ಯೂಟೇಷನಲ್ ಥಿಂಕಿಂಗ್ ಆ್ಯಂಡ್ ಡಿಜಿಟಲ್ ಲಿಟ್ರಸಿ ಅಂತ. ಈಗಿನ ಈ ಕೆಲವೊಂದು ಮಲ್ಟಿ ನ್ಯಾಷನಲ್ ಕಂಪನಿಗಳು ಏನು ಮಾಡ್ಕೊಂಡಿದೆ ಅಂತಂದರೆ, ಕೋಡಿಂಗ್ ಮತ್ತು ಈ ಪ್ರೋಗ್ರಾಮಿಂಗ್ ಅನ್ನೋದನ್ನು ಒಂದು ಹೊಸ ಬಿಸ್ನೆಸ್ ಆಗಿ ಪರಿಗಣಿಸಿ ಎಲ್ಲ ರೀತಿಯ
ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಒಂದು ರೀತಿಯಲ್ಲಿ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ಪ್ರೋಗ್ರಾಮಿಂಗ್ ಗೊತ್ತಿಲ್ಲ ಅಂತಂದರೆ ನೀವು ಯಾವುದಕ್ಕೂ ಉಪಯೋಗ ಇಲ್ಲ ಅನ್ನುವಂಥ ಒಂದು ರೀತಿಯ ಚಿಂತನೆಯನ್ನು ಇವರು ಮೂಡಿಸ್ತಾ ಇದ್ದಾರೆ. ನಾನು ಕೋಡಿಂಗ್ ಅನ್ನೋದು ಒಂದು ಸ್ಕಿಲ್ಲು, ಅದನ್ನು ಪ್ರತಿಯೊಬ್ಬ ಬಾಲಕರು ಕಲಿಬೇಕು ಅನ್ನೋದನ್ನು ಕೂಡ ವಾದ ಮಾಡ್ತೇನೆ. ಅದೇ ರೀತಿಯಾಗಿ ಈ ಮಲ್ಟಿನ್ಯಾಷನಲ್ ಕಂಪನಿಗಳು ಯಾವ ರೀತಿಯಾಗಿ ಪೋಷಕರಿಗೆ ಒಂದು ಮಿಸ್ಗೈಡ್ ಮಾಡ್ತಾ ಇದೆ ಅದ್ರ ಬಗ್ಗೆ ಕೂಡ ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ಮಂಡನೆ ಮಾಡ್ತೇನೆ. ದಯವಿಟ್ಟು ಗಮನಿಸಿ, ಈ ಒಂದು ಸೆಕ್ಷನ್ ಅಂಡರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿ ಈ ವೇಗವಾಗಿ ಬದಲಾಗುತ್ತಿರುವಂತಹ ಪ್ರಪಂಚದಲ್ಲಿ ಯಾವ ರೀತಿಯಾಗಿ ಬೆಳಿಬೇಕು, ಯಾವ ರೀತಿಯಾಗಿ ಹೊಸ ಹೊಸ ವಿಷಯಕ್ಕೆ ಅವನು ಹೊಂದಿಕೊಳ್ಬೇಕು ಅನ್ನೋದನ್ನ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತು ಅದರಲ್ಲಿ ಯಾವ ರೀತಿಯ ಕೌಶಲ್ಯಗಳು ಸಾಮರ್ಥ್ಯಗಳು ಆ ಒಂದು ವಿದ್ಯಾರ್ಥಿಗೆ ಇರಬೇಕು ಅನ್ನೋದನ್ನ ಹೇಳಿದ್ದಾರೆ. ಅದರಲ್ಲಿ ಮೊದಲನೆಯ ಒಂದು ವಿಷಯ ಇವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ವೈಜ್ಞಾನಿಕ ಮನೋಭಾವ ಮತ್ತು ಪುರಾವೆ ಆಧಾರಿತ ಚಿಂತನೆ, ಅಂದ್ರೆ ಸೈಂಟಿಫಿಕ್ ಟೆಂಪರ್ ಅಂಡ್ ಎವಿಡೆನ್ಸ್ ಬೇಸ್ಡ್ ಥಿಂಕಿಂಗ್ ಅಂತ. ಎರಡನೇ ವಿಷಯ ಸೃಜನಶೀಲತೆ ಮತ್ತು ನವೀನತೆ, ಕ್ರಿಯೇಟಿವಿಟಿ ಅಂಡ್ ಇನ್ನೋವೇಟಿವ್ನೆಸ್. ಮೂರನೇದು ಸೌಂದರ್ಯ ಮತ್ತು ಕಲೆಯ ಅರ್ಥ, ಸೆನ್ಸ್ ಆಫ್ ಎಸ್ಥೆಟಿಕ್ಸ್ ಅಂಡ್ ಆರ್ಟ್. ನಾಲ್ಕನೇದು ಮೌಖಿಕ ಮತ್ತು ಲಿಖಿತ ಸಂವಹನ, ಓರಲ್ ಅಂಡ್ ರಿಟನ್ ಕಮ್ಯುನಿಕೇಷನ್. ಆರೋಗ್ಯ ಮತ್ತು ಪೋಷಣೆ, ದೈಹಿಕ ಶಿಕ್ಷಣ, ಫಿಟ್ನೆಸ್, ವೆಲ್ನೆಸ್. ಏಳನೇದು ಸಹಯೋಗ ಮತ್ತು ತಂಡದ ಕೆಲಸ, ಕೊಲಾಬರೇಷನ್ ಅಂಡ್ ಟೀಮ್ ವರ್ಕ್. ಎಂಟನೇದು ಸಮಸ್ಯೆ ಪರಿಹಾರ ಮತ್ತು ತಾರ್ಕಿಕ ಕ್ರಿಯೆ, ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಲಾಜಿಕಲ್ ರೀಸನಿಂಗ್ ಬಗ್ಗೆ ಮಾತಾಡ್ತಾರೆ. ಒಂಬತ್ತನೇದು ವೃತ್ತಿಪರ ಮಾನ್ಯತೆ ಮತ್ತು ಕೌಶಲ್ಯಗಳು, ವೊಕೇಷನಲ್ ಎಕ್ಸ್ಪೋಜರ್ ಅಂಡ್ ಸ್ಕಿಲ್ಸ್. ಹತ್ತನೇದು ಬರುವುದು ಡಿಜಿಟಲ್ ಸಾಕ್ಷರತೆ, ಕೋಡಿಂಗ್ ಮತ್ತು ಕಂಪ್ಯೂಟೇಷನಲ್ ಚಿಂತನೆ. ಡಿಜಿಟಲ್ ಲಿಟ್ರಸಿ, ಕೋಡಿಂಗ್ ಅಂಡ್ ಕಂಪ್ಯೂಟೇಷನಲ್ ಥಿಂಕಿಂಗ್ ಅನ್ನುವಂಥ ಒಂದು ವಿಷಯ. ಈ ಹತ್ತನೇದು ಬಗ್ಗೆ ನಾನು ವಿಸ್ತಾರವಾಗಿ ಮತ್ತೆ ಮಾತಾಡ್ತೇನೆ. ನೈತಿಕ ಮತ್ತು ನೈತಿಕ ತಾರ್ಕಿಕತೆ ಅಂದರೆ ಎಥಿಕಲ್ ಅಂಡ್ ಮಾರಲ್ ರೀಸನಿಂಗ್ ಬಗ್ಗೆ ಮಾತಾಡ್ತಾರೆ. ಮಾನವ ಮತ್ತು ಅವನ ಅಭ್ಯಾಸದ ಬಗ್ಗೆ ಮಾತಾಡ್ತಾರೆ. ಲಿಂಗ ಸಂವೇದನೆ ಬಗ್ಗೆ ಮಾತಾಡ್ತಾರೆ. ಮೂಲಭೂತ ಕರ್ತವ್ಯಗಳು ಗೊತ್ತಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಪೌರತ್ವ ಕೌಶಲ್ಯ ಮತ್ತು ಮೌಲ್ಯಗಳು, ಭಾರತದ ಜ್ಞಾನ, ನೀರು ಮತ್ತು ಸಂಪನ್ಮೂಲ ಸಂರಕ್ಷಣೆ, ನೈರ್ಮಲ್ಯ ಮತ್ತು ನೈರ್ಮಲ್ಯ ಸೇರಿದಂತೆ ಪರಿಸರ ಜಾಗೃತಿ, ಪ್ರಸ್ತುತ ವ್ಯವಹಾರಗಳು, ಸ್ಥಳೀಯ ಸಮುದಾಯಗಳು, ರಾಜ್ಯ ಮತ್ತು ದೇಶಗಳು, ಪ್ರಪಂಚದ ಸಾಕಷ್ಟು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಕೆಪ್ಯಾಸಿಟಿ ಅಥವಾ ಸ್ಕಿಲ್ಸು ವಿದ್ಯಾರ್ಥಿಗಳಿಗೆ ಇರಬೇಕಾಗತ್ತೆ ಅನ್ನೋದನ್ನು ಆ ನೀತಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಸ್ನೇಹಿತರೆ ಒಂದು ಗಮನಿಸಿ, ಇದರಲ್ಲಿ ಆ ಒಂದು ಕೋಡಿಂಗ್ ಲಿಟ್ರಸಿ, ಕೋಡಿಂಗ್ ಡಿಜಿಟಲ್ ಲಿಟ್ರಸಿ ಇದಕ್ಕೆ ಮಾತ್ರ ಹೆಚ್ಚಿನ ಬೆಲೆಯನ್ನು ನಾವು ಕೊಡ್ತಾ ಇದ್ದೇವೆ. ನಾವು ಏನು ತಿಳ್ಕೊಳ್ತಾ ಇಲ್ಲ ಅಂತಂದರೆ ಅದು ಒನ್ ಆಫ್ ದ ಸ್ಕಿಲ್ ಔಟ್ ಆಫ್ ದೀಸ್ 18 ಸ್ಕಿಲ್ಸ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಪುನಃ ತಪ್ಪು ಮಾಡ್ತಾ ಇದ್ದೇವೆ ಅಂತಲೇ ಅರ್ಥ. ಈ ಹೊಸ ಶೈಕ್ಷಣಿಕ ನೀತಿ ಅನ್ನುವುದನ್ನು ನಾವು ಹೊಸತನವನ್ನು ಅದೇ ರೀತಿಯಾಗಿ ಸ್ವೀಕಾರ ಮಾಡಿದಾಗ ಮಾತ್ರ ಅದರ ನಿಜವಾದ ಒಂದು ಬೆಲೆ ನಮಗೆ ಗೊತ್ತಾಗ್ತದೆ. ಆದರೆ ಅದನ್ನು ಪೀಸ್ ಮೀಲ್ ಆಗಿ ಯಾವುದು ನಮಗೆ ಯಾವುದು ಅನುಕೂಲವೋ ಅದನ್ನು ನಾವು ತಗೊಳ್ಳುವಂಥದ್ದು, ಅಥವಾ ಯಾರು ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟ್ ಇರ್ತಾರೆ ಆ ಬಿಸ್ನೆಸ್ ಇಂಟ್ರೆಸ್ಟೆಡ್ ಪೀಪಲ್ ನಮಗೇನು ಅವರು ಒದಗಿಸ್ತಾರೋ ಜಾಹೀರಾತಿನ ಮೂಲಕ, ನಾವು ಅದ್ರ ಹಿಂದೆ ಹೋಗುವಂಥದ್ದು ಎಷ್ಟು ಸರಿ ಎಷ್ಟು ಸಮಂಜಸ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟನ್ನು ಹೇಳಿದ ನಂತರ ನಾನು ಹೋಗ್ತಾ ಇರುವ ವಿಷಯ ಏನಂದರೆ, ಕೋಡಿಂಗ್ ಅಂದರೆ ಏನು? ಈ ಡಿಜಿಟಲ್ ಯುಗದಲ್ಲಿ ಒಂದು ಮೂಲ ಸಾಕ್ಷರತೆ ಅಂತ ಹೇಳ್ಬೋದು, ಇಟ್ಸ್ ಎ ಲಿಟ್ರಸಿ ಅಂತ. ಒಂದು ಕಾಲದಲ್ಲಿ ನಮಗೆ ಅಕ್ಷರಸ್ಥರು ಅಂತ ಏನು ಹೇಳ್ತಾ ಇದ್ರು, ಇವತ್ತು ಪ್ರೋಗ್ರಾಮಿಂಗ್ ಅನ್ನೋದು ಕೂಡ ಒಬ್ಬ ಅಕ್ಷರಸ್ಥನ ಹಾಗೆ, ಅಂದರೆ ನಿಮಗೆ ಕೋಡಿಂಗ್ ಗೊತ್ತಿರಬೇಕು, ಪ್ರತಿಯೊಬ್ಬರಿಗೂ ಕೋಡಿಂಗ್ ಗೊತ್ತಿರಬೇಕು ಅಂತ. ಅದರ ಅರ್ಥ ಕೋಡಿಂಗ್ ಗೊತ್ತಿರಬೇಕು ಅಂತಂದರೆ ಪ್ರತಿಯೊಬ್ಬರು ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಲೇಬೇಕು ಅನ್ನುವಂಥದ್ದಲ್ಲ. ಕೋಡಿಂಗ್ ಯಾಕೆ ಗೊತ್ತಿರಬೇಕಂತಂದರೆ, ಚಿಕ್ಕ ವಯಸ್ಸಿನಲ್ಲಿ ಕೋಡಿಂಗ್ ಕಲಿಯೋದ್ರಿಂದ ಭವಿಷ್ಯಕ್ಕೆ ಅವ್ರನ್ನ ನಾವು ಸಿದ್ಧ ಮಾಡ್ದಂಗಾಗತ್ತೆ. ಅವರಲ್ಲಿ ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ ಹೆಚ್ಚಾಗತ್ತೆ. ಗಣಿತದ ಬಗ್ಗೆ, ಬರವಣಿಗೆಯ ಬಗ್ಗೆ, ಟೀಮ್ ವರ್ಕಿನ ಬಗ್ಗೆ ಅವರು ಹೆಚ್ಚಿನ ಒಂದು ವಿಷಯವನ್ನು ಕೋಡಿಂಗ್ನಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ಕೋಡಿಂಗ್ ಅನ್ನುವಂಥದ್ದು ಒಂದು ಸ್ಟ್ರಕ್ಚರ್ಡ್ ಥಿಂಕಿಂಗ್ ಆದ್ದರಿಂದ, ಆ ಸ್ಟ್ರಕ್ಚರ್ಡ್ ಥಿಂಕಿಂಗ್ ಅನ್ನೋದು ಪ್ರೋಗ್ರಾಮಿಂಗ್ನಲ್ಲಿ ಕಲಿತರೆ ನಿತ್ಯ ಜೀವನದಲ್ಲೂ ಕೂಡ ಆ ರೀತಿಯ ಒಂದು ಸ್ಟ್ರಕ್ಚರ್ಡ್ ಥಿಂಕಿಂಗ್ ನಮಗೆ ಸಾಕಷ್ಟು ಬಾರಿ ಉಪಯೋಗಕ್ಕೆ ಬರ್ತದೆ ಅನ್ನುವಂಥ ಒಂದು ಚಿಂತನೆಯಿಂದ ಮಕ್ಕಳಿಗೆ ಆದಷ್ಟು ಚಿಕ್ಕ ವಯಸ್ಸಿನಲ್ಲಿ ಕೋಡಿಂಗನ್ನು ಕಲಿಸಬೇಕು, ಅದು ಒಂದು ಕೌಶಲ್ಯ ಅನ್ನುವಂಥದ್ದು ಶಿಕ್ಷಣ ನೀತಿಯಲ್ಲಿ ಉಲ್ಲೇಖ ಆಗಿದೆ. ಆದರೆ ಇವತ್ತಿನ ದಿವಸ ಕೆಲವೊಂದು ಮಲ್ಟಿನ್ಯಾಷನಲ್ ಕಂಪನಿಗಳು ತಮ್ಮದೇ ಆದ ಜಾಹೀರಾತಿನ ಮೂಲಕ ಪ್ರತಿಯೊಬ್ಬ ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ.
ನಿಮಗೆ ಆ ಪ್ರೋಗ್ರಾಮಿಂಗ್ ಗೊತ್ತಿಲ್ಲ, ಈ ಪ್ರೋಗ್ರಾಮಿಂಗ್ ಗೊತ್ತಿಲ್ಲ ಅಂತಂದರೆ ಪಿಯರ್ ಪ್ರೆಷರು ಜಾಸ್ತಿ ಆಗುತ್ತೆ. ಅವನಿಗೆ ಗೊತ್ತಿದೆ, ಇವನಿಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ವ ಇನ್ನು ಅಂತ. ಈ ರೀತಿಯ ಪಿಯರ್ ಪ್ರೆಷರು ನಮ್ಮ ದೇಶದಲ್ಲಿ ಮೊದಲಿಂದನೂ ಶಿಕ್ಷಣ ಕ್ಷೇತ್ರದಲ್ಲಿದೆ, ನಾವು ಅದನ್ನು ನೋಡ್ತಾ ಬಂದಿದ್ದೇವೆ. ನಾವು ಚಿಕ್ಕವರಿರುವಾಗಲೂ ಕೂಡ ಇಂಥ ಒಂದು ಸಾಕಷ್ಟು ವಿಷಯಗಳನ್ನು ನಾವು ನೋಡಿದ್ದೇವೆ. ತುಂಬ ದುಃಖವಾದಂಥ ವಿಷಯ. ಯಾಕಂತಂದರೆ ಮೊದಲು ಏನಾಗ್ತಿತ್ತು ಅಂತಂದರೆ, ಒಬ್ಬನಿಗೆ ಇಂಗ್ಲೀಷ್ ಸರಿಯಾಗಿ ಮಾತಾಡಲಿಕ್ಕೆ ಬರೋದಿಲ್ಲ ಅಂತಂದರೆ ಅವನು ಅನಕ್ಷರಸ್ಥ ಅನ್ನುವಂಥ ಬಿಂಬಿಸುವಂಥ ಸಮಾಜ ನಮ್ಮದಾಗಿತ್ತು. ಅವನು ಕನ್ನಡವನ್ನು ನಿರರ್ಗಳವಾಗಿ ಮಾತಾಡಬಲ್ಲ, ಅವನಿಗೆ ಒಳ್ಳೆಯ ಒಂದು ಲಾಜಿಕ್ ಇದೆ, ತುಂಬ ಬುದ್ಧಿವಂತ, ಆದರೆ ಇಂಗ್ಲೀಷ್ನಲ್ಲಿ ಸಾರಾಗವಾಗಿ ಮಾತಾಡಲಿಕ್ಕೆ ಬರೋದಿಲ್ಲ ಅನ್ನುವ ಒಂದೇ ಕಾರಣಕ್ಕಾಗಿ ಅವನನ್ನು ಅನಕ್ಷರಸ್ಥೆ ನೋಡುವಂಥ ಒಂದು ಸಮಾಜ ನಮ್ಮದು. ಅದೇ ರೀತಿಯ ಪಿತೂರಿ ಅಥವಾ ವ್ಯವಸ್ಥೆ ಈಗ ಕೂಡ ಕೋಡಿಂಗ್ ಅನ್ನುವಂಥ ಹೆಸರಿನಲ್ಲಿ ನಡೀತಾ ಇದೆ. ಹೆಚ್ಚಿನವರು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ಓ ನಿಮಗೆ ಕೋಡಿಂಗ್ ಗೊತ್ತಿಲ್ವ, ನಿಮಗೆ ಕಂಪ್ಯೂಟರ್ ಆಪ್ರೇಷನ್ ಗೊತ್ತಿಲ್ವ, ಹಾಗಾದರೆ ನಿನಗೇನೂ ಗೊತ್ತಿಲ್ಲ ಅಂತ. ಅದು ಒಂದು ಹುಚ್ಚುತನ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ನೋಡಿ, ನಾವು ಚಿಕ್ಕವರು ಇರ್ತಾ ಇರುವಾಗ ನಮಗೇನು ಅನ್ನಿಸ್ತಿತ್ತು ಅಂತಂದರೆ, ನಮ್ಮಪ್ಪ ನಮ್ಮಮ್ಮ ನಮ್ಮನ್ನು ಏನು ಅಂದ್ಕೊಂಡಿದ್ರು ಅಂದರೆ, ತುಂಬ ಬುದ್ಧಿವಂತರಿವರು, ನನ್ನ ಮಗ ತುಂಬ ಬುದ್ಧಿವಂತ ಅಂತ. ಆದರೆ ಇವತ್ತು ನಾವು ಮಾಡ್ತಿರೋದು ಅದನ್ನೇ, ನಮ್ಮ ಮಕ್ಕಳು ತುಂಬ ಬುದ್ಧಿವಂತ ಅಂತ ನಾವು ತಿಳ್ಕೊಂಡಿದ್ದೇವೆ. ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನಂತಂದರೆ, ಭಗವಂತ ಪ್ರತಿಯೊಂದು ಮಗುವಿಗೂ ಕೂಡ ಅದರದೇ ಆದಂಥ ಒಂದು ಇಂಟೆಲಿಜೆನ್ಸನ್ನು ಕೊಟ್ಟು ಭೂಮಿ ಮೇಲೆ ಕಳಿಸಿರ್ತಾನೆ. ಆದರೆ ನಾವೇನು ಮಾಡ್ತೇವೆ, ಅದನ್ನು ನಮಗೆ ಬೇಕಾದ ಹಾಗೆ ತಿರುಚಲಿಕ್ಕೆ ಹೋಗಿ ಅದನ್ನು ಹಾಳು ಮಾಡ್ತೇವೆ. ಹಾಗಾಗದಿರಲಿ ಅನ್ನುವಂಥದ್ದು ಒಂದು ನನ್ನ ಆಸೆ. ಅದರ ಜೊತೆಯಲ್ಲಿ ನಾನು ಹೇಳೋದೇನಂತಂದರೆ, ಯಾವ ಒಂದು ಮುಖ್ಯವಾದ 5 ಕಾರಣಗಳಿದೆ ಯಾಕಾಗಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಪ್ರೋಗ್ರಾಮನ್ನು ಕಲಿಸಬೇಕು ಅನ್ನುವಂಥದ್ದು. ದಯವಿಟ್ಟು ಗಮನಿಸಿ, ಕೋಡಿಂಗ್ ಈಸ್ ಎನದರ್ ಲ್ಯಾಂಗ್ವೇಜ್, ಅದು ಇನ್ನೊಂದು ಭಾಷೆ, ಅಷ್ಟೇ ತಗೊಳ್ಳಿ ಅದನ್ನು. ಸಾಕಷ್ಟು ಸರಿ ನಾನು ಮಾತಾಡುವಾಗ ಹೇಳ್ತೇನೆ ಏನಂತಂದರೆ, ನನ್ನ ಮಾತೃಭಾಷೆ ಕನ್ನಡ, ಆದರೆ ನಾನು ಕವಿಯಲ್ಲ ಅಂತ. ಆದರೆ ಒಂದು ಪದ್ಯವನ್ನು ಓದುವಾಗ ಅಯ್ಯೋ ಇದು ಕನ್ನಡ ಅಲ್ವಾ ಅಂತ ಅನಿಸುತ್ತೆ. ಆದರೆ ಅದನ್ನು ಕ್ರಿಯೇಟಿವ್ ಫಸ್ಟ್ ಯಾರು ಬರೆದಿರ್ತಾರೆ, ಯಾವ ರೀತಿಯಾಗಿ ಆಲೋಚನೆಗಳು ಅವನ ಮನಸ್ಸಿನಲ್ಲಿ ಬಂದಿರ್ತದೆ, ಅವನಿಗೆ ಆ ಭಾಷೆ ಗೊತ್ತಿರೋದ್ರಿಂದ ಆ ಭಾಷೆಯಲ್ಲಿ ಅವನು ಅದನ್ನು ನಮೂದಿಸಿರ್ತಾನೆ. ಹಾಗಾಗಿ ದಯವಿಟ್ಟು ಗಮನಿಸಿ, ಕೋಡಿಂಗ್ ಈಸ್ ಜಸ್ಟ್ ಅ ಲ್ಯಾಂಗ್ವೇಜ್. ಕ್ರಿಯೇಟಿವಿಟಿ ಈಸ್ ಸಮಥಿಂಗ್ ವಿಚ್ ಎವ್ರಿ ಒನ್ ಹ್ಯಾಸ್ ಟು ಇಂಪ್ರೂವ್. ಹಾಗಾಗಿ ಮೊನ್ನೆ ಒಬ್ಬರು ಸ್ನೇಹಿತರು ಹೇಳ್ತಾ ಇದ್ರು ಏನಂತಂದರೆ, ನನ್ನ ಹತ್ರ ಕಾರ್ ಇದೆ, ಅದರ ಲೈಸೆನ್ಸ್ ಇಲ್ಲ ಅಂತ. ಅಂದರೆ ಕಾರ್ ಇದ್ದು ಏನು ಪ್ರಯೋಜನ ಇಲ್ಲ, ನಿಮಗೆ ಓಡಿಸ್ಲಿಕ್ಕೆ ಬರ್ತದಾ ಅನ್ನೋದನ್ನು ಕಲಿಬೇಕು. ಅಂದರೆ ನಿಮಗೆ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಏನು ನೀವು ಕಲಿತು ಬಿಡ್ಬೋದು, ಆದರೆ ನಿಮಗೆ ಮಿನಿಮಮ್ ಬೇಕಾದಂಥ ಕ್ರಿಯೇಟಿವಿಟಿನೇ ಇಲ್ಲ ಅಂತಂದರೆ ಆ ಪ್ರೋಗ್ರಾಮಿಂಗ್ ಸ್ಕಿಲ್ಸಿನ ಉಪಯೋಗ ಕೂಡ ಏನೂ ಇಲ್ಲ ಸ್ನೇಹಿತರೆ. ಆದರೆ ಅದು ನಿಮಗೆ ಸ್ಟ್ರಕ್ಚರ್ಡ್ ವೇದಲ್ಲಿ ಥಿಂಕ್ ಮಾಡುವಂಥ ಕೆಲವೊಂದು ಟೆಕ್ನಿಕ್ಸನ್ನು ಅದು ಹೇಳಿಕೊಡ್ತದೆ. ಅದೇ ರೀತಿ ಕೋಡಿಂಗ್ ಅನ್ನುವಂಥದ್ದು ಸೃಜನಶೀಲತೆಯನ್ನು ಹೆಚ್ಚಿಸ್ತದೆ, ಕ್ರಿಯೇಟಿವಿಟಿಯನ್ನು ಹೆಚ್ಚು ಮಾಡ್ತದೆ. ಈ ಚಿಕ್ಕ ಮಕ್ಕಳು ತುಂಬ ಕ್ರಿಯೇಟಿವ್ ಇರ್ತಾರೆ, ದೊಡ್ಡಾಗ್ತಾ ಬಂದ ಹಾಗೆ ಅವರ ಬ್ರೈನ್ ಒಂದು ಸರಿ ಒಂದು ಸ್ಟೇಜ್ ಮುಟ್ಟಿದ ನಂತರ ಇನ್ನು ಹೆಚ್ಚಿನ ಬದಲಾವಣೆಗಳಾಗೋದಿಲ್ಲ. ಸಾಧಾರಣ ಒಂದು 6-8 ವರ್ಷದವರೆಗೆ ಬ್ರೈನ್ ಡೆವಲಪ್ 85% ಆಗ್ತದೆ. ಅದಾದ ನಂತರ ಬ್ರೈನ್ ಡೆವಲಪ್ಮೆಂಟ್ ಅಷ್ಟು ಆಗೋದಿಲ್ಲ. ಅಂದರೆ ಬರೀ ನಾವು ಥ್ರೋಔಟ್ 8 ನಂತರ ಬರೀ 15% ಮಾತ್ರ ಬ್ರೈನ್ ಡೆವಲಪ್ ಆಗ್ತದೆ ಅಂತಂದರೆ ಆ 15%ನ್ನು ನಾವು ಕೆಲವೊಮ್ಮೆ ಹಾಳು ಮಾಡಿಕೊಳ್ತೇವೆ. ಇದನ್ನು ಗಮನಿಸಬೇಕಾದಂಥ ಒಂದು ವಿಷಯ. ಮತ್ತು ಹೆಚ್ಚಿನ ಕಡೆಯಲ್ಲಿ ಯಾವ ಮಕ್ಕಳಿಗೆ ಒಂದು ಗಣಿತದಲ್ಲಿ ಹೆಚ್ಚಿನ ಆಸಕ್ತಿ ಇರ್ತದೋ ಅವರಿಗೆ ಕೋಡಿಂಗನ್ನು ಕಲಿಸಿ, ಯಾಕಂದರೆ ಅವರಿಗೆ ತುಂಬ ಸಹಾಯ ಆಗ್ತದೆ. ಅದೇ ರೀತಿ ಕೋಡಿಂಗ್ನಿಂದಾಗಿ ಶಾಲೆಯ ಪಠ್ಯಕ್ರಮದಲ್ಲಿ ಏನು ಬರೀಲಿಕ್ಕೆ ಇರ್ತದೆ ಅವರಿಗೆ, ಅದು ಕೂಡ ಇಂಪ್ರೂವ್ ಆಗ್ತದೆ. ಹೌ ಟು ರೈಟ್ ಅನ್ನೋದು ಕೂಡ ಇಂಪ್ರೂವ್ ಆಗ್ತದೆ. ಮತ್ತು ಹೆಚ್ಚಿನ ಕಡೆಯಲ್ಲಿ ನಾವು ಏನು ನೋಡ್ತೇವೆ ಅಂತಂದರೆ, ಮಕ್ಕಳಿಗೆ ಒಂದು ಆತ್ಮವಿಶ್ವಾಸ ಬರ್ತದೆ, ಯಾಕಂದರೆ ಅವರಿಗೆ ಲಾಜಿಕಲ್ ಥಿಂಕಿಂಗ್, ರೀಸನಿಂಗ್, ಯಾವುದೇ ಒಂದು ವಿಷಯ ಬಂದಾಗ ಅವರು ಲಾಜಿಕಲ್ ಆಗಿ ಥಿಂಕ್ ಮಾಡೋದನ್ನು ಕಲಿತಾರೆ. ಅದು ಪ್ರೋಗ್ರಾಮಿಂಗ್ನಲ್ಲಿ ನಾವು ಹೇಳಿಕೊಡ್ತೇವೆ. ಸೊ ಈ ಒಂದು 5 ಕೌಶಲ್ಯವನ್ನು ನಾವು ಗಮನದಲ್ಲಿಟ್ಟುಕೊಂಡು ಚಿಕ್ಕ ಮಕ್ಕಳಿಗೆ ಪ್ರೋಗ್ರಾಮಿಂಗ್ ನಾಲೆಜನ್ನು ನಾವು ಕೊಡಬೇಕು. ಅದು ಒಂದು ಎಸೆನ್ಷಿಯಲ್ ಸ್ಕಿಲ್. ಆದರೆ ಸ್ನೇಹಿತರೆ, ನಾನು ನಿಮ್ಮ ಗಮನವನ್ನು ಯಾಕೆ ಇಷ್ಟು ಹೇಳ್ತಾ ಇದ್ದೇನಂತಂದರೆ, ದಯವಿಟ್ಟು ಯಾವುದೇ ಜಾಹೀರಾತಿನ ಹಿಂದೆ ಹೋಗದೆ ಸಾಕಷ್ಟು ಉಚಿತವಾಗಿ ಸಿಗುವಂಥ ಪ್ರೋಗ್ರಾಮಿಂಗ್ ವೆಬ್ಸೈಟ್ಸ್ಗಳು ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಅದರ ಬಗ್ಗೆ ಹೆಚ್ಚಿನ ತರಬೇತಿ ಕೊಡಿ. ಆದರೆ ದಯವಿಟ್ಟು ನೆನಪಿಟ್ಕೊಳ್ಳಿ, 18 ಸ್ಕಿಲ್ಸ್ ಬೇಕು ಒಬ್ಬ ವ್ಯಕ್ತಿಯ ಸಂಪೂರ್ಣ ನಿರ್ಮಾಣಕ್ಕೆ, ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಒಂದು ಮಾತ್ರ ಕೋಡಿಂಗ್. ಹಾಗಾಗಿ ಕೋಡಿಂಗ್ ಅನ್ನೋದನ್ನು ತುಂಬ ಒತ್ತು ಕೊಟ್ಟು ಹೇಳುವಂಥ ಅಗತ್ಯವಿಲ್ಲ. ಕೋಡಿಂಗ್ ಅನ್ನುವಂಥದ್ದು ಒಂದು ಸಾಮಾನ್ಯ ಒಂದು ಕೌಶಲ್ಯ, ಅದನ್ನು ಅದೇ ರೀತಿಯಾಗಿ ಅವರು ಕಲೀಲಿ. ಹೆಚ್ಚಿನ ಸಮಯದಲ್ಲಿ ನಾವು ನೋಡ್ತೇವೆ ಈ ಜಾಹೀರಾತುಗಳನ್ನು ನೋಡಿದಾಗ, ಇವತ್ತು ನಿಮ್ಮ ಮಕ್ಕಳು ಕೋಡಿಂಗ್ ಕಲಿತರೆ ನಾಳೆ ಗೂಗಲಲ್ಲಿ CEO ಆಗ್ತಾರೆ, ಮೈಕ್ರೋಸಾಫ್ಟಲ್ಲಿ CEO ಆಗ್ತಾರೆ ಅಂತ. ದಯವಿಟ್ಟು ಗಮನಿಸಿ, ಯಾರು ನಮ್ಮ ದೇಶದವರೇ ಇಬ್ಬರು CEO ಇದ್ದಾರೆ, ಅವರು ಯಾರು ಆ ವಯಸ್ಸಿನಲ್ಲಿ ಪ್ರೋಗ್ರಾಮಿಂಗನ್ನು ಕಲೀಲಿಲ್ಲ.
ಅವಶ್ಯಕತೆ ಕೂಡ ಬರಲಿಲ್ಲ, ಅವಾಗ ಅದು ಇರಲಿಲ್ಲ. ದಯವಿಟ್ಟು ನೀವು ಆ ರೀತಿಯಾಗಿ ಯೋಚನೆಯನ್ನು ಮಾಡೋದನ್ನು ಬಿಡಿ. ಮಕ್ಕಳಿಗೆ ಬೇಕಾದಂಥ ಕೋಡಿಂಗ್ ಕೌಶಲ್ಯವನ್ನು ಹೇಳಿಕೊಡಿ, ಸಾಧ್ಯವಾದಷ್ಟು ಅವರು ಡಿಜಿಟಲ್ ಲಿಟ್ರಸಿಯನ್ನು ಕಲೀಲಿ. ಅದಕ್ಕೆ ಬೇಕಾದಂಥ ಸಾಕಷ್ಟು ಸೈಟ್ಗಳು ಲಭ್ಯ ಇದೆ. ಹೆಚ್ಚಿನ ಮಕ್ಕಳಿಗೆ ಕೋಡಿಂಗ್ ಅನ್ನುವಂಥ ಒಂದು ಅಭ್ಯಾಸ ಆಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಎರಡು ಮಾತನ್ನು ಅಥವಾ ಅನಿಸಿಕೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ.